ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಸೊ ನಾನು ನಿಮ್ಮ ಮಹೇಶ್ ಕೆಎಸ್ ಹಿಂದಿನ ವಿಡಿಯೋಗಳಲ್ಲಿ ಸಿಲಾಗಿಸಮ್ಸ್ ಪಾರ್ಟ್ ಒನ್ನನ್ನು ಡಿಸ್ಕಸ್ ಮಾಡಿದ್ವಿ ಅಥವಾ ಪಾರ್ಟ್ ಟೂನ ನೋಡಿದ್ವಿ ಸೊ ಯಾವ ರೀತಿ ನಿಮಗೆ ಪಾರ್ಟ್ ಒನ್ನಲ್ಲಿ ಫಾರ್ಮುಲಾಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ರೀತಿ ಸಿಲಾಗಿಸಮ್ಸ್ನ ಫಾರ್ಮುಲಾ ಬೇಸ್ ಮೇಲೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಅಥವಾ ಅದೇ ರೀತಿ ಸಿಲಾಗಿಸಮ್ಸ್ ಪಾರ್ಟ್ ಟೂವಲ್ಲಿ ನಿಮಗೆ ಯಾವ ರೀತಿ ಕ್ರಾಸ್ಗಳನ್ನು ನೆನಪಿಟ್ಕೊಳ್ಬೇಕು ಅಥವಾ ಅದರ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ ಅಥವಾ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಸಿಲಾಗಿಸಮ್ಸ್ ಪಾರ್ಟ್ ತ್ರೀನ ಡೈರೆಕ್ಟಾಗಿ ನೋಡಬೇಡಿ ಅಥವಾ ಡೈರೆಕ್ಟಾಗಿ ವಾಚ್ ಮಾಡಬೇಡಿ ಸೊ ಬಿಫೋರ್ ದ್ಯಾಟ್ ನೀವು ಸಿಲಾಗಿಸಮ್ಸ್ ಪಾರ್ಟ್ ಒನ್ ಮತ್ತು ಟೂನ ಕಂಪ್ಲೀಟ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ದ್ಯಾಟ್ ನಿಮ್ಮದೇ ಆದಂತಹ ಒಂದು ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ಫುಲ್ ಆಗುವಂಥದ್ದು ಅಥವಾ ಇಲ್ಲಿ ಸಿಲಾಗಿಸಮ್ಸ್ ಪಾರ್ಟ್ ತ್ರೀ ಅನ್ನೋದು ಬೇಸ್ಡ್ ಆನ್ ದ್ಯಾಟ್ ತುಂಬ ಈಸಿ ಆಗುತ್ತೆ ಯಾಕಂದರೆ ಈ ಸಿಲಾಗಿಸಮ್ಸ್ ಪಾರ್ಟ್ ತ್ರೀಯಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಐದರ್ ಆರ್ ಕೇಸ್ ಇನ್ ಸಿಲಾಗಿಸಮ್ಸ್ ಯಾವ ರೀತಿ ಐದರ್ ಆರ್ ಕೇಸ್ ಬರುತ್ತೆ ಸೊ ಎಕ್ಸಾಮಲ್ಲಿ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ ಸಿಲಾಗಿಸಮ್ಸ್ ಬೇಸ್ ಮೇಲೆ ಆ ಫೈವ್ ಕ್ವಶನ್ಸಲ್ಲಿ ಒಂದು ಕ್ವಶನ್ಸು ಐದರ್ ಆರ್ ಕೇಸ್ ಬೇಸ್ ಮೇಲೆ ಕೊಟ್ಟಿರ್ತಾರೆ ಹಾಗಾಗಿ ಐದರ್ ಆರ್ ಕೇಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವು ಫಸ್ಟ್ ಎರಡು ಪಾರ್ಟನ್ನು ಚೆನ್ನಾಗಿ ವಾಚ್ ಮಾಡಿ ಅದರ ಬೇಸ್ ಮೇಲೆ ನಿಮ್ಮದೇ ಆದಂತಹ ಒಂದು ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ ಆ ನೋಟ್ಸು ನಿಮ್ಮ ಹತ್ರ ಇದ್ದರೆ ಸೊ ಇವತ್ತಲ್ಲ ನಾಳೆ ನಿಮಗೆ ಸಿಲಾಗಿಸಮ್ಸ್ ಫಾರ್ಮುಲಾ ಮರ್ತೋದ್ರೂ ರಿಮೈಂಡ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಿಮ್ಮದೇ ಆದಂತಹ ಒಂದು ನೋಟ್ಸ್ ರೆಡಿ ಇಟ್ಕೊಂಡ್ರೆ ಅದು ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಈ ಸಿಲಾಗಿಸಮ್ಸ್ ಪಾರ್ಟ್ ತ್ರೀಯಲ್ಲಿ ನಾವು ಐದಾರು ಆರು ಕೇಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದು ಮುಂಬರುವಂತಹ ಯಾವುದೇ ಎಕ್ಸಾಮ್ಗಳಲ್ಲಿ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸೊ ಅದೇ ರೀತಿ ನಿಮಗೆ ಸಿಲಾಗಿಸಮ್ಸಲ್ಲಿ ಗೊತ್ತಿದೆ ಆಲ್ರೆಡಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂವಲ್ಲಿ ನಾನು ಫಾರ್ಮುಲಾಗಳ ಬಗ್ಗೆ ಹೇಳಿದ್ದೀನಿ ನಿಮಗೆ ಅಥವಾ ಯಾವ ರೀತಿ ಕ್ರಾಸ್ಗಳು ಸಿಗುತ್ತೆ ಅಥವಾ ರೈಟ್ ಸೈಡ್ ಡಯಾಗ್ನಲ್ ಅದೆಲ್ಲದನ್ನು ಹೇಳಿದ್ದೀನಿ ಸೊ ಇಲ್ಲೂ ಕೂಡ ಮತ್ತೊಮ್ಮೆ ಅದೇ ಫಾರ್ಮುಲಾನ ರಿಮೈಂಡ್ ಮಾಡೋದ್ರ ಮುಖಾಂತರ ಐದರ್ ಆರ್ ಕೇಸನ್ನು ನೋಡ್ತಾ ಹೋಗೋಣ ಸೊ ಹಾಗಾದರೆ ಫಾರ್ಮುಲಾಸ್ಗಳು ಗೊತ್ತಿದೆ ನಿಮಗೆ ಆಲ್ ಪ್ಲಸ್ ಆಲ್ ಅನ್ನೋದು ಏನಾಗುತ್ತೆ ಅನ್ನೋದು ಸೊ ಆಲ್ ಪ್ಲಸ್ ಆಲ್ ಅನ್ನೋದು ಯಾವತ್ತೂ ಕೂಡ ನಿಮಗೆ ಆಲ್ ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಬರಲ್ಲ ಆಲ್ ಪ್ಲಸ್ ಆಲ್ ಅಂತ ಇದ್ದರೆ ಅದು ಆಲ್ ಆಗಿರುತ್ತೆ ಆಲ್ ಪ್ಲಸ್ ನೋ ಅನ್ನೋದು ನೋ ಆಗಿರುತ್ತೆ ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಆಗಿರುತ್ತೆ ಸಮ್ ಪ್ಲಸ್ ನೋ ಅನ್ನೋದು ಸಮ್ ನಾಟ್ ಆಗಿರುತ್ತೆ ನೋ ಪ್ಲಸ್ ಆಲ್ ಅನ್ನೋದು ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ ನೋ ಪ್ಲಸ್ ಸಮ್ ಅನ್ನೋದು ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ ಸೊ ನಾನು ಇಲ್ಲಿ ಏನು ನಿಮಗೆ ಟೇಬಲಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಇದೇ ರೀತಿ ಮೆನ್ಷನ್ ಮಾಡಿದ್ದೀನಿ ನೀವು ಇದೇ ರೀತಿ ಬರ್ಕೊಳ್ಳಿ ಯಾಕಂದರೆ ಆಲ್ ಪ್ಲಸ್ ಆಲ್ ಅನ್ನೋದು ಆಲ್ ಆಲ್ ಪ್ಲಸ್ ನೋ ಅನ್ನೋದು ನೋ ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಇದಿಷ್ಟು ನಿಮಗೆ ಡೆಫಿನೆಟ್ ಆಗಿ ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕೇಸ್ಗಳನ್ನು ನಾನು ಫಸ್ಟ್ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಸಮ್ ನಾಟಲ್ಲಿ ಬರುವಂಥದ್ದು ಒಂದೇ ಸಮ್ ಪ್ಲಸ್ ನೋ ಸಮ್ ನಾಟಲ್ಲಿ ಒಂದೇ ಬರುವಂಥದ್ದು ನೋ ಪ್ಲಸ್ ಆಲ್ ನೋ ಪ್ಲಸ್ ಸಮ್ ಇದು ಎರಡೂ ಕೂಡ ಸಮ್ ನಾಟ್ ರಿವರ್ಸ್ಡಲ್ಲಿ ಬರುತ್ತೆ ನಿಮಗೆ ನೋ ಪ್ಲಸ್ ಆಲ್ ಮತ್ತು ನೋ ಪ್ಲಸ್ ಸಮ್ ಸೊ ಸಮ್ ನಾಟ್ ರಿವರ್ಸ್ಡ್ ಅಂದರೆ ನೀವೇನು ಅಪ್ವರ್ಡಿಂದ ಡೌನ್ವರ್ಡು ಅಥವಾ ಆಲ್ಫಾಬೆಟಿಕಲ್ ಆರ್ಡರು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರು ಏನೋ ಮೂವ್ ಆಗಿರ್ತೀರ ನೀವು ಮೂವ್ ಆಗಿರೋದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನನ್ನು ಡ್ರಾ ಮಾಡಬೇಕು ಅದು ಸಮ್ ನಾಟ್ ರಿವರ್ಸ್ಡ್ ಮತ್ತು ಸಮ್ ನಾಟ್ ಮತ್ತು ಸಮ್ ನಾಟ್ ರಿವರ್ಸ್ಡಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಸಮ್ ನಾಟ್ ಅಂದರೆ ನೀವೇನು ಅಪ್ವರ್ಡಿಂದ ಡೌನ್ವರ್ಡು ಅಥವಾ ಟಾಪ್ ಟು ಬಾಟಮ್ ಮೂವ್ ಆಗಿರ್ತೀರೋ ಸ್ಟ್ರೈಟ್ ಅವೇ ನೀವು ಯಾವ ರೀತಿ ಡೌನ್ ಅಥವಾ ಯಾವ ರೀತಿ ಫಾರ್ಮುಲಾ ಪ್ರಕಾರ ಮೂವ್ ಆಗಿದ್ದೀರೋ ಅದೇ ರೀತಿ ಕನ್ಕ್ಲೂಷನ್ ಡ್ರಾ ಮಾಡಿದರೆ ಅದು ಸಮ್ ನಾಟ್ ನೀವು ಮೂವ್ ಆಗಿರೋದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀರಾ ಅಂದರೆ ಅದು ಸಮ್ ನಾಟ್ ರಿವರ್ಸ್ಡ್ ಹಾಗಾಗಿ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಸಮ್ ನಾಟ್ ಮತ್ತು ಸಮ್ ನಾಟ್ ರಿವರ್ಸ್ಡ್ ಸೊ ಹಾಗಾದರೆ ಇದೇ ರೀತಿ ನಿಮಗಿದು ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕೇಸಸ್ಗಳಾಯಿತು ನೆಕ್ಸ್ಟು ನೋ ಕನ್ಕ್ಲೂಷನ್ ಕೇಸ್ಗಳು ಬರುತ್ತೆ ಸೊ ಅದು ಕೂಡ ನಿಮಗೆ ನೆನಪಿರಬೇಕಾಗತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾನು ನಿಮಗೆ ನೋ ಕನ್ಕ್ಲೂಷನ್ ಕೇಸನ್ನು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಆಲ್ ಪ್ಲಸ್ ಸಮ್ ಅನ್ನೋದು ನೋ ಕನ್ಕ್ಲೂಷನ್ ಆಗಿರುತ್ತೆ ಯಾವತ್ತೂ ಕೂಡ ಅದೇ ರೀತಿ ಸಮ್ ಪ್ಲಸ್ ಸಮ್ ಅನ್ನೋದು ಕೂಡ ನೋ ಕನ್ಕ್ಲೂಷನ್ ಆಗಿರುತ್ತೆ ನೋ ಪ್ಲಸ್ ನೋ ಅನ್ನೋದು ಕೂಡ ನೋ ಕನ್ಕ್ಲೂಷನ್ ಆಗಿರುತ್ತೆ ನೋ ಕನ್ಕ್ಲೂಷನ್ಗೆ ಎನಿಥಿಂಗ್ ಏನೇ ಆ್ಯಡ್ ಮಾಡಿದರೂ ಕೂಡ ಅದು ನೋ ಕನ್ಕ್ಲೂಷನ್ನೇ ಸಮ್ ನಾಟ್ ರಿವರ್ಸ್ಡ್ಗೆ ಏನೇ ಆ್ಯಡ್ ಮಾಡಿದರೂ ನೋ ಕನ್ಕ್ಲೂಷನ್ನೇ ಹಾಗಾಗಿ ಇದಿಷ್ಟು ಕೇಸ್ಗಳು ನಿಮಗೆ ನೋ ಕನ್ಕ್ಲೂಷನಲ್ಲಿ ಬರುತ್ತೆ ಅಥವಾ ಪ್ರೀವಿಯಸ್ ಸ್ಲೈಡಲ್ಲಿ ಏನು ಡಿಸ್ಪ್ಲೇ ಆಗಿತ್ತು ಅದಷ್ಟು ನಿಮಗೆ ಪಾಸಿಟಿವ್ ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಚಾನ್ಸಸ್ ಆಗಿರುತ್ತೆ ಹಾಗಾಗಿ ಇದೆರಡೂ ಟೇಬಲನ್ನು ನೀವು ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮದೇ ಆದಂತಹ ನೋಟ್ಸನ್ನು ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಸಿಲಾಗಿಸಮ್ಸ್ ಅನ್ನೋದು ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟ್ಸ್ ಆಗ್ತಾ ಹೋಗುತ್ತೆ ಎಕ್ಸಾಮಲ್ಲಿ
ಪ್ರಾಕ್ಟೀಸ್ ಮಾಡಿದ್ರೆ ವಿತ್ ಇನ್ 2 ಮಿನಿಟ್ಸ್ ಅಲ್ಲಿ ನೀವು ಕೂಡ 5 ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡ್ತೀರಾ. ಸೋ ಹಾಗಾಗಿ ಸಾಧ್ಯವಾದಷ್ಟು ಕ್ವೆಶ್ಚನ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾವು ನಿಮಗೆ ಇಲ್ಲಿ ಜಸ್ಟ್ ಒಂದು ಬೇಸ್ ಅಥವಾ ಬ್ಲೂ ಪ್ರಿಂಟ್ ಕೊಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದಟ್ ನೀವು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೋ ಹಾಗಾದ್ರೆ ನೆಕ್ಸ್ಟ್ ನಿಮಗೆ ಕನ್ವರ್ಷನ್ ಫ್ರಮ್ ಸಿಂಗಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದೆ. ಸೋ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲೂ ಕೂಡ ಹೇಳಿದೆ, ಇದರಲ್ಲೂ ಕೂಡ ಪಾರ್ಟ್ 3 ಅಲ್ಲಿ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಆಲ್ ಅನ್ನೋದು ಯಾವತ್ತೂ ಕೂಡ ಸಿಂಗಲ್ ಇಂಪ್ಲಾಯ್ಸ್ ಆಗುತ್ತೆ. ಒಂದೇ ಸೈಡ್ ಆರೋ ಮಾರ್ಕ್ ಮಾಡಿದ್ದೀನಿ ನಾನು, ಎರಡು ಸೈಡ್ ಆರೋ ಮಾರ್ಕ್ ಮಾಡಿಲ್ಲ ಆಲಿಗೆ. ಸೊ ಆಲ್ ಅನ್ನೋದು ಆಲ್ ಎ ಆರ್ ಬಿ, ಸೊ ಅಥವಾ ಆಲ್ ಬಿ ಆರ್ ಎ ಅಂತ ಆಗಲ್ಲ ಇದು ಯಾವುದೇ ಕಾರಣಕ್ಕೂ. ಆಲ್ ಎ ಆರ್ ಬಿ ಅನ್ನೋದು ಆಲ್ ಬಿ ಆರ್ ಎ ಆಗಲ್ಲ, ಸಮ್ ಬಿ ಆರ್ ಎ ಆಗುತ್ತೆ. ಈ ಕಡೆಯಿಂದ ಸಮ್ ಬಿ ಆರ್ ಎ ಆಗುತ್ತೆ ಅಥವಾ ಸಮ್ ಎ ಆರ್ ಬಿ ಅಂತಲೂ ಆಗುತ್ತೆ. ಸೊ ಹಾಗಾಗಿ ಆಲ್ ಇರೋದು ಸಮ್ ಮಾತ್ರ ಆಗುತ್ತೆ. ನೆಕ್ಸ್ಟ್ ಸಮ್ ಇರೋದು ಎರಡು ಸೈಡು ಡಬಲ್ ಇಂಪ್ಲಾಯ್. ಸೊ ಇದನ್ನು ನಾನು ಸಿಂಗಲ್ ಇಂಪ್ಲಾಯ್ಸ್ ಅಂತ ಹೇಳ್ತೀನಿ, ಸಮ್ನ ಡಬಲ್ ಇಂಪ್ಲಾಯ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ ಎ ಆರ್ ಬಿ ಇರೋದು ಸಮ್ ಎ ಆರ್ ಬಿನೂ ಆಗುತ್ತೆ, ಸಮ್ ಬಿ ಆರ್ ಎನೂ ಆಗುತ್ತೆ. ಸೊ ಸಮ್ ಬಿ ಆರ್ ಎನೂ ಆಗುತ್ತೆ, ಸಮ್ ಎ ಆರ್ ಬಿನೂ ಆಗುತ್ತೆ, ಎರಡೂ ಕೂಡ ಎಸ್ ಎಸ್ ಅಂದರೆ ಫಾಲೋ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ನೋ ಅನ್ನೋದು ಕೂಡ ನಿಮಗೆ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಆಲ್ ಎ ಆರ್ ಬಿ, ಬಿಗೆ ಬಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಆಲ್ ಪ್ಲಸ್ ನೋ ಅಂದರೆ ನಿಮಗೆ ನೋ ಆಯಿತು, ನೋ ಎ ಈಸ್ ಸಿ, ನೋ ಸಿ ಈಸ್ ಎ, ಎರಡೂ ಕೂಡ ಕರೆಕ್ಟೇ. ಸೊ ನೋ ಅನ್ನೋದು ಕೂಡ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಈ ಮೂರು ಟೇಬಲನ್ನು ನೀವು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅದು ಫಾರ್ಮುಲಾ ಫಸ್ಟು, ಯಾವುದು ಪಾಸಿಟಿವ್ ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಚಾನ್ಸಸ್ಸು, ಅದಾದಮೇಲೆ ನೋ ಕನ್ಕ್ಲೂಷನ್ ಕೇಸು, ಅದಾದಮೇಲೆ ಕನ್ವರ್ಷನ್ ಫ್ರಮ್ ಸಿಂಗಲ್ ಸ್ಟೇಟ್ಮೆಂಟ್, ಯಾವ ರೀತಿ ಸ್ಟೇಟ್ಮೆಂಟನ್ನು ಕನ್ವರ್ಟ್ ಮಾಡ್ತೀವಿ ಏನು. ಇದು ನಿಮಗೆ ಎಕ್ಸಾಂಪಲ್ ಮುಖಾಂತರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಕನ್ಕ್ಲೂಷನ್ ಹೇಳಿದ್ದೀನಿ, ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಅಥವಾ ಪಾರ್ಟ್ ಒನ್ನಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಪಾರ್ಟ್ ಒನ್ನಲ್ಲಿ ಇನ್ನೂ ಈಸಿಯಾಗಿ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಇಲ್ಲೊಂದು ಸಲ ರಿಮೈಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹಾಗಾದರೆ ಅದೇ ರೀತಿ ನಿಮಗೆ ನೆಕ್ಸ್ಟು ಮೇಜರ್ ಆಗಿ ಗೊತ್ತಿರಬೇಕಾಗಿರುವಂಥದ್ದು ಕ್ರಾಸ್ಗಳು ಗೊತ್ತಿರಬೇಕು. ಯಾವ ರೀತಿ ಕ್ರಾಸ್ಗಳನ್ನು ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ಈ ರೀತಿ ಕ್ರಾಸ್ ಆಗಬೇಕು, ಕ್ಯಾನ್ಸಲೇಷನ್ ಆಗಬೇಕು. ಸೊ ಮೂಮೆಂಟ್ ಟಾಪ್ ಟು ಬಾಟಮ್. ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ಈ ರೀತಿ ಕ್ರಾಸ್ ಆಗಬೇಕು, ಬಾಟಮ್ ಟು ಟಾಪ್. ವರ್ಟಿಕಲ್ ಕ್ರಾಸ್ ಅಂದರೆ ರೈಟ್ ಸೈಡಲ್ಲಿ ಕ್ಯಾನ್ಸಲ್ ಆದರೆ ಆಲ್ಫಾಬೆಟಿಕಲ್ ಆರ್ಡರ್, ಲೆಫ್ಟ್ ಸೈಡಲ್ಲಿ ಕ್ಯಾನ್ಸಲ್ ಆದರೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಇದಿಷ್ಟು ಮಾರ್ಕ್ ನೆನ್ಪಿಟ್ಕೊಳ್ಳಿ, ಬೇರೆ ಯಾವುದೇ ಮಾರ್ಕಿಂಗ್ ಅವಶ್ಯಕತೆ ಇಲ್ಲ. ರೈಟ್ ಸೈಡ್ ಡಯಾಗನಲ್ ಕ್ರಾಸ್ ಟಾಪ್ ಟು ಬಾಟಮ್, ಲೆಫ್ಟ್ ಸೈಡ್ ಡಯಾಗನಲ್ ಕ್ರಾಸ್ ಬಾಟಮ್ ಟು ಟಾಪ್. ಅದೇ ರೀತಿ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಲ್ಫಾಬೆಟಿಕಲ್ ಆರ್ಡರ್, ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಇದಿಷ್ಟು ನಿಮಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ನಾವು ಇವತ್ತಿನ ಮೇಜರ್ ಕಾನ್ಸೆಪ್ಟ್ಸಿಗೆ ಬರ್ತಾ ಹೋಗೋಣ. ಸೊ ಅದು ನಿಮ್ಮ ಐದರ್ ಆರ್ ಕೇಸ್. ಸಿಲಾಗಿಸಮ್ಸಲ್ಲಿ ಯಾವ ರೀತಿ ನಾವು ಐದರ್ ಆರ್ ಕೇಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಐದರ್ ಆರ್ ಕೇಸ್ ಸಾಲ್ವ್ ಮಾಡ್ಬೇಕಾದ್ರೆ ಈ 5 ಪಾಯಿಂಟ್ಸನ್ನು ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಸೊ ಯಾಕಂದರೆ ನಿಮಗೆ ಐದರ್ ಆರ್ ಕೇಸ್ ಬರಬೇಕು ಅಂದರೆ ಸಿಲಾಗಿಸಮ್ಸಲ್ಲಿ ಈ 5 ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗಬೇಕು ನಿಮಗೆ ಕೊಟ್ಟಿರುವಂತಹ ಕನ್ಕ್ಲೂಷನಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್ ಅಥವಾ ಫಸ್ಟ್ ಪಾಯಿಂಟ್ ಏನು ಅಂದರೆ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು. ಅಂದರೆ ಕೊಟ್ಟಿರುವಂತಹ ಎರಡು ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಆ ಎರಡು ಸ್ಟೇಟ್ಮೆಂಟಲ್ಲಿ ಸಮ್ ಪ್ಲಸ್ ಸಮ್ ಬರಬೇಕು, ನೋ ಕನ್ಕ್ಲೂಷನ್, ಅಥವಾ ಆಲ್ ಪ್ಲಸ್ ಸಮ್ ಬರಬೇಕು, ನೋ ಕನ್ಕ್ಲೂಷನ್, ಅಥವಾ ನೋ ಪ್ಲಸ್ ನೋ ಬರಬೇಕು ಆ್ಯಡ್ ಮಾಡಿದಾಗ ನೋ ಕನ್ಕ್ಲೂಷನ್ ಆಯಿತು. ಸೊ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು ಫಸ್ಟ್ ಸ್ಟೇಟ್ಮೆಂಟ್ ಕಂಪೇರ್ ಮಾಡಿದಾಗ. ನೆಕ್ಸ್ಟ್ ಬೋತ್ ಕನ್ಕ್ಲೂಷನ್ ಶುಡ್ ಬಿ ರಾಂಗ್. ಅಂದರೆ ಆ ಸ್ಟೇಟ್ಮೆಂಟ್ ಬೇಸ್ ಮೇಲೆ ನಿಮಗೆ ಎರಡು ಕನ್ಕ್ಲೂಷನ್ ಕೊಟ್ಟಿರ್ತಾರೆ, ಆ ಎರಡೂ ಕನ್ಕ್ಲೂಷನ್ಗಳು ನಿಮಗೆ ರಾಂಗ್ ಆಗಬೇಕು. ಯಾವುದೇ ಕನ್ಕ್ಲೂಷನ್ ಫಾಲೋ ಆಗಬಾರ್ದು. ಫಾಲೋ ಆದರೆ ಒನ್ ಫಾಲೋಸೋ ಟೂ ಫಾಲೋಸೋ ಅಥವಾ ಬೋತ್ ಫಾಲೋಸೋ ಅಥವಾ ನೈದರ್ನಾರು ಈಸಿಯಾಗಿ ಹಾಕ್ಬಿಡ್ತೀರಾ ನೀವು. ಯಾವುದೇ ಕನ್ಕ್ಲೂಷನ್ಗಳು ಫಾಲೋ ಆಗಬಾರ್ದು, ಎರಡು ಕನ್ಕ್ಲೂಷನ್ ರಾಂಗ್ ಆಗಬೇಕು. ನೆಕ್ಸ್ಟ್ ಬೋತ್ ಕನ್ಕ್ಲೂಷನ್ ಶುಡ್ ಹ್ಯಾವ್ ಸೇಮ್ ಸಬ್ಜೆಕ್ಟ್. ಅಂದರೆ ಎರಡೂ ಕನ್ಕ್ಲೂಷನ್ಗಳಲ್ಲಿ ಸೇಮ್ ಸಬ್ಜೆಕ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಆಲ್ ಎ ಆರ್ ಬಿ, ನೆಕ್ಸ್ಟು ಸಮ್ ಬಿ ಆರ್ ಎ, ಬಿ ಬಿ ಎ ಎ, ಸೇಮ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಂಟರ್ಚೇಂಜ್ ಆದರೂ ನಡೆಯುತ್ತೆ, ಬಟ್ ಸೇಮ್ ಸಬ್ಜೆಕ್ಟ್ ಇರಬೇಕು ನಿಮಗೆ. ಸೊ ಅದನ್ನೇ ಬೋತ್ ಕನ್ಕ್ಲೂಷನ್ ಶುಡ್ ಹ್ಯಾವ್ ಸೇಮ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಅಂದರೆ ಸಬ್ಜೆಕ್ಟ್ ಸೇಮ್ ಇರಬೇಕು. ಸೊ ಇದು ನಿಮ್ಮ ಥರ್ಡ್ ಪಾಯಿಂಟ್ ಆಗುತ್ತೆ ಐದರ್ ಆರ್ ಕೇಸ್ನಲ್ಲಿ. ನೆಕ್ಸ್ಟ್ ಅದೇ ರೀತಿ ನಾವು ಫೋರ್ತ್ ಪಾಯಿಂಟಿಗೆ ಹೋಗೋದಾದರೆ
ಒನ್ ಶುಡ್ ಬಿ ಪಾಸಿಟಿವ್ ಕನ್ಕ್ಲೂಷನ್ ಅಂದರೆ ನಿಮಗೆ ಎರಡು ಕನ್ಕ್ಲೂಷನ್ ಕೊಟ್ಟಿದ್ರೆ ಅಥವಾ ಮೋರ್ ದ್ಯಾನ್ ಟೂ ಕನ್ಕ್ಲೂಷನ್ ಕೊಟ್ಟಿದ್ರೂ ಕೂಡ ಅದರಲ್ಲಿ ಒಂದು ಕನ್ಕ್ಲೂಷನ್ ಪಾಸಿಟಿವ್ ಕನ್ಕ್ಲೂಷನ್ ಆಗಿರಬೇಕು ಅಂದರೆ ಆಲ್ ಇಂದ ಸ್ಟಾರ್ಟ್ ಆಗಿರಬೇಕು ಅಥವಾ ಸಮ್ ಇಂದ ಆ ಕನ್ಕ್ಲೂಷನ್ನ ಡ್ರಾ ಮಾಡಿರಬೇಕು ಆಲ್ ಎ ಆರ್ ಬಿ ಅಥವಾ ಸಮ್ ಬಿ ಆರ್ ಎ ಸಮ್ ನಾಟ್ ಇರಬಾರ್ದು ಸಮ್ ನಾಟ್ ಅನ್ನೋದು ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಕನ್ಕ್ಲೂಷನ್ ಅಂದರೆ ಅಲ್ಲಿ ಆಲ್ ಮತ್ತು ಸಮ್ ಆಲ್ ಆ್ಯಂಡ್ ಸಮ್ ಎರಡು ಮಾತ್ರ ಯೂಸ್ ಆಗಿರಬೇಕು ಅದು ಮಾತ್ರ ನಿಮಗೆ ಪಾಸಿಟಿವ್ ಕನ್ಕ್ಲೂಷನ್ ಆಗುತ್ತೆ ಸೊ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಆಯಿತು ನೆಕ್ಸ್ಟು ಅನದರ್ ಶುಡ್ ಬಿ ನೆಗೆಟಿವ್ ಕನ್ಕ್ಲೂಷನ್ ಸೊ ಅನದರ್ ಶುಡ್ ಬಿ ನೆಗೆಟಿವ್ ಕನ್ಕ್ಲೂಷನ್ ಅಂದರೆ ನೋ ಅಥವಾ ಸಮ್ ನಾಟ್ ಯೂಸ್ ಮಾಡಿರಬೇಕು ಸೊ ಐದರ್ ಇಟ್ ಈಸ್ ನೋ ಇಂದ ಸ್ಟಾರ್ಟ್ ಆಗಿರಬೇಕು ಕನ್ಕ್ಲೂಷನ್ ಅಥವಾ ಅಲ್ಲಿ ಕನ್ಕ್ಲೂಷನಲ್ಲಿ ನಿಮಗೆ ಸಮ್ ನಾಟ್ ಯೂಸ್ ಮಾಡಿರಬೇಕು ಸೊ ಈ ಎರಡು ಕೇಸ್ಗಳನ್ನು ಯೂಸ್ ಮಾಡಿದರೆ ಅಥವಾ ಇಷ್ಟು ಪಾಯಿಂಟ್ಗಳು ನಿಮಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಸೊ ದೆನ್ ಓನ್ಲಿ ಮೂವ್ಸ್ ಟು ಐದರ್ ಆರ್ ಕೇಸ್ ಅವಾಗ ಮಾತ್ರ ನೀವು ಐದರ್ ಆರ್ ಕೇಸನ್ನು ಮಾಡ್ಬೋದು ಇಲ್ಲ ಅಂದರೆ ನೈದರ್ ನಾರ್ ಕೇಸ್ ಆಗಿರುತ್ತೆ ಐದರ್ ಆರ್ ಕೇಸ್ ಆಗಲಿಲ್ಲ ಅಂದರೆ ನೈದರ್ ನಾರ್ ಕೇಸ್ ಆಗಿರುತ್ತೆ ಅಥವಾ ಯಾವುದಾದ್ರೂ ಒಂದು ಫಾಲೋ ಆಗ್ತಾ ಇದ್ದರೆ ಆ ಫಾಲೋ ಯಾವ್ದು ಫಾಲೋ ಆಗ್ತಾ ಇದೆಯೋ ಅದನ್ನು ಫಾಲೋಸ್ ಅಂತ ಮಾಡ್ಬೋದು ನೀವು ಹಾಗಾಗಿ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಒನ್ ಶುಡ್ ಬಿ ಪಾಸಿಟಿವ್ ಕನ್ಕ್ಲೂಷನ್ ಅದೇ ರೀತಿ ಒನ್ ಶುಡ್ ಬಿ ನೆಗೆಟಿವ್ ಕನ್ಕ್ಲೂಷನ್ ಅಂದರೆ ಪಾಸಿಟಿವ್ ಕನ್ಕ್ಲೂಷನ್ ಅಂದರೆ ಆಲ್ ಇರಬೇಕು ನೆಗೆಟಿವ್ ಕನ್ಕ್ಲೂಷನ್ ಅಂದರೆ ನೋ ಇರಬೇಕು ಅಥವಾ ಆಲ್ ಜೊತೆಗೆ ನಿಮಗೆ ಪಾಸಿಟಿವ್ ಕನ್ಕ್ಲೂಷನಲ್ಲಿ ಸಮ್ ಇರ್ಬೋದು ನೆಗೆಟಿವ್ ಕನ್ಕ್ಲೂಷನಲ್ಲಿ ಅದೇ ರೀತಿ ಸಮ್ ನಾಟ್ ಇರ್ಬೋದು ಇದಿಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಹಾಗಾಗಿ ನಿಮಗೆ ಐದರ್ ಆರ್ ಕೇಸ್ ಸಾಲ್ವ್ ಮಾಡೋದಕ್ಕೂ ಮೊದಲು ಈ ಐದು ಪಾಯಿಂಟ್ಗಳನ್ನು ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ನೋ ಕನ್ಕ್ಲೂಷನ್ ಕೇಸ್ ಬರಬೇಕು ಎರಡು ಬೋತ್ ಕನ್ಕ್ಲೂಷನ್ ರಾಂಗ್ ಆಗಬೇಕು ಥರ್ಡು ಬೋತ್ ಕನ್ಕ್ಲೂಷನ್ ಸೇಮ್ ಸಬ್ಜೆಕ್ಟ್ ಇರಬೇಕು ಫೋರ್ತ್ ಒನ್ನಲ್ಲಿ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಆಗಿರಬೇಕು ಅಥವಾ ಆಲ್ ಆ್ಯಂಡ್ ಸಮ್ ಇಂದ ಸ್ಟಾರ್ಟ್ ಆಗಿರಬೇಕು ಅನದರ್ ಶುಡ್ ಬಿ ನೆಗೆಟಿವ್ ಕನ್ಕ್ಲೂಷನ್ ನೋ ಅಥವಾ ಸಮ್ ನಾಟ್ ಯೂಸ್ ಮಾಡಿರಬೇಕು ಕನ್ಕ್ಲೂಷನಲ್ಲಿ ಸೊ ಅಲ್ಲಿ ಮಾತ್ರ ನೀವೇನು ಮಾಡ್ಬೋದು ಐದರ್ ಆರ್ ಕೇಸನ್ನು ಮಾಡ್ಬೋದು ಹಾಗಾದರೆ ಇದರ ಬೇಸ್ ಮೇಲೆ ಕ್ವಶನ್ಸನ್ನು ನೋಡ್ತಾ ಹೋಗೋಣ ಸೊ ಯಾವ ರೀತಿ ಐದರ್ ಆರ್ ಕೇಸ್ ಇದೆ ಅಂತ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ All goats are lions, no lion is tiger, some tigers are horses ಅಂತ ಇದೆ ಸೊ ಇಲ್ಲಿ ಸಮ್ ಫಸ್ಟ್ ಕನ್ಕ್ಲೂಷನ್ ಚೆಕ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ಕನ್ಕ್ಲೂಷನ್ ಸಮ್ ಹಾರ್ಸಸ್ ಆರ್ ಗೋಟ್ಸ್ ಅಂತ ಇದೆ ಸೊ ಹಾರ್ಸಸ್ ಇಲ್ಲಿದೆ ಗೋಟ್ಸ್ ಇಲ್ಲಿದೆ ನಿಮಗೆ ಲಯನ್ ಲಯನ್ ಕ್ಯಾನ್ಸಲ್ ಮಾಡಿದರೆ ಆಲ್ ಪ್ಲಸ್ ನೋ ನೋ ಆಗುತ್ತೆ ನೋ ಗೋಟ್ ಈಸ್ ಟೈಗರ್ ನೆಕ್ಸ್ಟು ಟೈಗರು ಟೈಗರು ಕ್ಯಾನ್ಸಲ್ ಮಾಡಿದರೆ ನೋ ಮತ್ತು ಸಮ್ ಆಗುತ್ತೆ ಅಲ್ಲಿಗೆ ನಿಮಗೆ ನೋ ಮತ್ತು ಸಮ್ ಅಂದರೆ ಗೊತ್ತಿದೆ ಸಮ್ ನಾಟ್ ರಿವರ್ಸ್ಡ್ ಬರುತ್ತೆ ನೋ ಪ್ಲಸ್ ಸಮ್ ಯಾವತ್ತೂ ಕೂಡ ನಿಮಗೆ ಸಮ್ ನಾಟ್ ರಿವರ್ಸ್ಡ್ ಬರುತ್ತೆ ಸೊ ಇಲ್ಲಿ ಎಲ್ಲೂ ಕೂಡ ನಿಮಗೆ ಸಮ್ ಬರಲ್ಲ ಹಾಗಾಗಿ ಫಸ್ಟ್ ಕನ್ಕ್ಲೂಷನನ್ನು ನೀವು ಡೈರೆಕ್ಟಾಗಿ ಹೇಳ್ಬೋದು ಇದು ಫಾಲೋ ಆಗಲ್ಲ ಸಮ್ ಹಾರ್ಸಸ್ ಆರ್ ಗೋಟ್ಸ್ ಅನ್ನೋದು ಫಾಲೋ ಆಗಲ್ಲ ಯಾಕಂದರೆ ಹಾರ್ಸಸ್ ಇಲ್ಲಿದೆ ಗೋಟ್ಸ್ ಇಲ್ಲಿದೆ ಇಲ್ಲಿಂದ ಇಲ್ಲಿಗೆ ರಿಲೇಷನ್ಶಿಪ್ ಬರಬೇಕು ಅಂದರೆ ನೀವು ಮಿಡಲ್ ಒನ್ ಕ್ಯಾನ್ಸಲ್ ಮಾಡಲೇಬೇಕು ಲಯನ್ ಲಯನ್ ಕ್ಯಾನ್ಸಲ್ ಮಾಡಿದ್ರಿ ಆಲ್ ಪ್ಲಸ್ ನೋ ನೋ ಆಗುತ್ತೆ ಸೊ ಇಲ್ಲಿ ನೀವು ಲಯನ್ ಲಯನ್ ಕ್ಯಾನ್ಸಲ್ ಮಾಡಿದ್ರಿ ರೈಟ್ ಸೈಡ್ ಡಯಾಗ್ನಲ್ ಆಲ್ ಪ್ಲಸ್ ನೋ ನೋ ಆಯಿತು ಟೈಗರ್ ಟೈಗರ್ ಕ್ಯಾನ್ಸಲ್ ಮಾಡಿದ್ರಿ ಸೊ ಆಲ್ ಪ್ಲಸ್ ನೋ ಮಾಡಿದ್ರೆ ಅಂದರೆ ಇಲ್ಲಿ ಆಲ್ ಪ್ಲಸ್ ನೋ ಆಗುತ್ತೆ ನೋ ಗೋಟ್ ಈಸ್ ಟೈಗರ್ ಆಯಿತು ಟೈಗರ್ ಟೈಗರ್ ಕ್ಯಾನ್ಸಲ್ ಮಾಡಿದ್ರೆ ಗೋಟು ಹಾರ್ಸು ರಿಲೇಷನ್ಶಿಪ್ ಸಿಕ್ತು ಬಟ್ ನಿಮಗೆ ನೋ ಪ್ಲಸ್ ಸಮ್ ಅನ್ನೋದು ಏನಾಗಿರುತ್ತೆ ಯಾವತ್ತೂ ಕೂಡ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ ಸೊ ಅಂದರೆ ನೋ ಪ್ಲಸ್ ಸಮ್ ಅಂದಾಗ ನಿಮಗೆ ಸಮ್ ಹಾರ್ಸಸ್ ಆರ್ ನಾಟ್ ಲಯನ್ ಅನ್ನೋದು ಕರೆಕ್ಟು ಬಟ್ ಇಲ್ಲಿ ನಾಟ್ ಅಂತ ಇಲ್ಲ ಸಮ್ ಹಾರ್ಸಸ್ ಆರ್ ಗೋಟ್ಸ್ ಅಂತ ಇದೆ ಹಾಗಾಗಿ ಸಮ್ ಹಾರ್ಸಸ್ ಆರ್ ಗೋಟ್ಸ್ ಅನ್ನೋದಲ್ಲ ಸಮ್ ಹಾರ್ಸಸ್ ಆರ್ ನಾಟ್ ಗೋಟ್ಸ್ ಅಂತ ಇದ್ದರೆ ಕರೆಕ್ಟ್ ಆಗ್ತಾ ಇತ್ತು ಸೊ ಇಲ್ಲಿ ಸಮ್ ಇದೆ ಇದು ಸಮ್ ನಾಟ್ ರಿವರ್ಸ್ಡ್ ಅಲ್ಲ ಹಾಗಾಗಿ ಫಸ್ಟ್ ಒನ್ ರಾಂಗ್ ಸೆಕೆಂಡ್ ಒನ್ ನೋ ಹಾರ್ಸ್ ಈಸ್ ಗೋಟ್ ಅಂತ ಹೇಳಿದ್ದಾರೆ ಸೊ ನೋ ಹಾರ್ಸ್ ಈಸ್ ಗೋಟ್ ಅಗೇನ್ ಅದನ್ನೇ ಹೇಳ್ತಾ ಇದ್ದಾರೆ ಗೋಟ್ ಮತ್ತು ಹಾರ್ಸ್ ನಡುವಿನ ರಿಲೇಷನ್ಶಿಪ್ಪು ನಿಮಗೆ ಗೋಟ್ಸ್ ಇಲ್ಲಿದೆ ಹಾರ್ಸ್ ಇಲ್ಲಿದೆ ಅಂದರೆ ಅಗೈನ್ ಅದನ್ನೇ ಕ್ಯಾನ್ಸಲ್ ಮಾಡ್ಕೊಬರ್ತೀರಾ ನೋ ಪ್ಲಸ್ ಸಮ್ ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ ಅಂದರೆ ಸಮ್ ಹಾರ್ಸಸ್ ಆರ್ ನಾಟ್ ಗೋಟ್ಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೋ ಹಾರ್ಸ್ ಈಸ್ ಗೋಟ್ ಅನ್ನೋದು ಫಾಲೋ ಆಗಲ್ಲ ಸೊ ಹಾಗಾಗಿ ಎರಡೂ ಕನ್ಕ್ಲೂಷನ್ಗಳು ನಿಮಗೆ ರಾಂಗ್ ಆಗ್ತಾ ಇದೆ ಸೊ ಕನ್ಕ್ಲೂಷನ್ ಫಸ್ಟ್ ಕನ್ಕ್ಲೂಷನು ರಾಂಗ್ ಆಗ್ತಾ ಇದೆ ಸೆಕೆಂಡ್ ಕನ್ಕ್ಲೂಷನು ರಾಂಗ್ ಆಗ್ತಾ ಇದೆ ಹಾಗಾದರೆ ಎರಡು ಕನ್ಕ್ಲೂಷನ್ ರಾಂಗ್ ಆಯಿತು ಡೈರೆಕ್ಟಾಗಿ ನೈದಾರ್ ನಾರ್ ಮಾಡ್ಬೋದಾ ಇಲ್ಲ ಸ್ಟೇಟ್ಮೆಂಟನ್ನು ನೋಡಬೇಕಾಗತ್ತೆ ಸ್ಟೇಟ್ಮೆಂಟು ಇಲ್ಲಿ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬಂದು ಆಲ್ ಪ್ಲಸ್ ನೋ ನೋ ಆಯಿತು ನೆಕ್ಸ್ಟ್ ನೋ ಪ್ಲಸ್ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ ಸೊ ಸಮ್ ನಾಟ್ ರಿವರ್ಸ್ಡ್ ಆದಾಗ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಗುತ್ತೆ ಸೊ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಯಿತು ಸೊ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆದಾಗ ಸೊ ನೀವು ಸಮ್ ಹಾರ್ಸಸ್ ಆರ್ ಗಾಡ್ಸ್ ಅಂತ ಇದೆ ನೋ ಹಾರ್ಸಸ್ ಈಸ್ ಗಾಡ್ ಅಂತ ಇದೆ
ಸೊ ಹಾಗಾದರೆ ಇಲ್ಲಿ ಯಾವ ರೀತಿ ಐದರ್ ಆರ್ ಕೇಸ್ ಮಾಡ್ಬೋದಾ? ಸೊ ಐದರ್ ಆರ್ ಕೇಸ್ ಮಾಡಬೇಕು ಅಂದರೆ ನಿಮಗೆ ನೆನಪಿರಬೇಕಾಗಿದ್ದಿಷ್ಟೇ. ಯಾಕಂದರೆ ಸೊ ಫಸ್ಟ್ ಪಾಯಿಂಟ್ ಏನು ಅಂದರೆ ಐದರ್ ಆರ್ ಕೇಸಲ್ಲಿ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು. ಸೊ ಸೆಕೆಂಡ್ ಪಾಯಿಂಟ್ ನಿಮಗೆ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಗಬೇಕು. ಥರ್ಡ್ ಸ್ಟೇಟ್ಮೆಂಟಲ್ಲಿ ಸೇಮ್ ಸಬ್ಜೆಕ್ಟ್ ಇರಬೇಕು. ಫೋರ್ತಲ್ಲಿ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಫಿಫ್ತಲ್ಲಿ ಒಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಹಾಗಾದರೆ ಇಲ್ಲೆಲ್ಲಾದರೂ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬಂದಿದೆಯಾ? ಅಂದರೆ ಆಲ್ ಪ್ಲಸ್ ಸಮ್ ಬಂದಿರಬೇಕು, ನೋ ಕನ್ಕ್ಲೂಷನ್ ಆಗುತ್ತೆ. ಅಥವಾ ಸಮ್ ಪ್ಲಸ್ ಸಮ್ ಬಂದಿರಬೇಕು, ಅಲ್ಲೂ ನೋ ಕನ್ಕ್ಲೂಷನ್ ಆಗುತ್ತೆ ನಿಮಗೆ. ಅಥವಾ ನೋ ಪ್ಲಸ್ ನೋ ಬಂದಿರಬೇಕು, ಅಲ್ಲೂ ಕೂಡ ನೋ ಕನ್ಕ್ಲೂಷನ್ ಆಗುತ್ತೆ. ಅಥವಾ ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್ ನಿಮಗೆ ನೋ ಕನ್ಕ್ಲೂಷನ್ ಆಗುತ್ತೆ. ಬಟ್ ಇಲ್ಲೆಲ್ಲಾದರೂ ನಿಮಗೆ ನೋ ಕನ್ಕ್ಲೂಷನ್ ಬಂದಿದೆಯಾ? ಇಲ್ಲ. ಲಯನ್ಸ್ ಲಯನ್ಸ್ ಕ್ಯಾನ್ಸಲ್ ಮಾಡಿದಾಗ ಆಲ್ ಪ್ಲಸ್ ನೋ ಅನ್ನೋದು ನೋ ಆಯಿತು. ಅಲ್ಲಿಗೆ ನೋ ಗೋಟ್ ಈಸ್ ಟೈಗರ್ ಅನ್ನೋದಾಯಿತು, ನೋ ಗೋಟ್ ಈಸ್ ಟೈಗರ್ ಆಯಿತು. ಟೈಗರ್ ಟೈಗರ್ ಕ್ಯಾನ್ಸಲ್ ಮಾಡಿದ್ರೆ ನೋ ಪ್ಲಸ್ ಸಮ್ ಅನ್ನೋದು ನಿಮಗೆ ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ. ಸಮ್ ನಾಟ್ ರಿವರ್ಸ್ಡ್ಗೆ ನೀವು ಯಾವ್ದಾದ್ರು ಆ್ಯಡ್ ಮಾಡಿದರೆ ನಿಮಗೆ ಐದರ್ ಆರ್ ಕೇಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇಲ್ಲ. ಬಟ್ ಇಷ್ಟು ಪಾಯಿಂಟ್ಗಳು ನಿಮಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಎಲ್ಲೂ ಕೂಡ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇಲ್ಲ, ಬಟ್ ಇಷ್ಟು ಪಾಯಿಂಟ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರ್ ಐದರ್ ಆರ್ ಆಗಿರಲ್ಲ, ನೈದರ್ ನಾರ್ ಆಗಿರುತ್ತೆ. ಸೊ ನೆನಪಿರಲಿ, ನೋ ಕನ್ಕ್ಲೂಷನ್ ಕೇಸ್ ಬರಬೇಕು. ಸೊ ನೋ ಕನ್ಕ್ಲೂಷನ್ ಕೇಸ್ ಅಂದರೆ ಯಾವುದೇ ರೀತಿಯ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಆಗಬಾರ್ದು ಇಲ್ಲಿ. ಸೊ ಇಲ್ಲಿ ನೀವು ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು, ಯಾಕಂದರೆ ನೋ ಪ್ಲಸ್ ಸಮ್ ಅಂತ ಬಂದಾಗ ಸೊ ನೋ ಪ್ಲಸ್ ಸಮ್ ಅನ್ನೋ ಸಮ್ ನಾಟ್ ರಿವರ್ಸ್ ಆಗುತ್ತೆ. ಸಮ್ ಹಾರ್ಸಸ್ ಆರ್ ನಾಟ್ ಗೋಟ್ಸ್ ಅಂತ ಮಾಡ್ಬೋದು. ಅಥವಾ ಸೊ ಸಮ್ ಹಾರ್ಸಸ್ ಆರ್ ಗೋಟ್ಸ್ ಇರೋದು, ಸಮ್ ಹಾರ್ಸಸ್ ಆರ್ ನಾಟ್ ಗೋಟ್ಸ್ ಅಂತ ಇದ್ದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬರಲಿಲ್ಲ, ಅಥವಾ ಆಲ್ ಪ್ಲಸ್ ಸಮ್ ಆಗಲಿ ಅಥವಾ ಸಮ್ ಪ್ಲಸ್ ಸಮ್ ಆಗಲಿ ಬರಲಿಲ್ಲ. ಹಾಗಾಗಿ ನೋ ಕನ್ಕ್ಲೂಷನ್ ಕೇಸ್ ಬಂದರೆ ಮಾತ್ರ ನೀವು ಇಲ್ಲಿ ಐದರ್ ಆರ್ ಕೇಸಿಗೆ ಮೂವ್ ಆಗಿ, ನೋ ಕನ್ಕ್ಲೂಷನ್ ಕೇಸ್ ಬರಲಿಲ್ಲ ಅಂದರೆ ನೈದರ್ ನಾರ್ ಕೇಸಿಗೆ ನೀವು ಮೂವ್ ಆಗ್ತಾ ಹೋಗಿ. ಸೊ ಆಪ್ಷನ್ ಡಿ ಆನ್ಸರ್, ನೈದರ್ ಕನ್ಕ್ಲೂಷನ್ ಒನ್ ನಾರ್ ಸೆಕೆಂಡ್ ಫಾಲೋಸ್. ಯಾಕಂದರೆ ಸಬ್ಜೆಕ್ಟ್ ಸೇಮ್ ಇದೆ, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇದೆ, ಅನದರ್ ನೆಗೆಟಿವ್ ಕನ್ಕ್ಲೂಷನ್ ಇದೆ. ಹಾಗಂತ ನೀವು ಒಂದು ಪಾಸಿಟಿವ್ ಇದೆ ಒಂದು ನೆಗೆಟಿವ್ ಇದೆ ಅಂತ ಡೈರೆಕ್ಟಾಗಿ ಐದರ್ ಆರ್ ಮಾಡಬೇಡಿ. ಯಾಕಂದರೆ ನೋ ಕನ್ಕ್ಲೂಷನ್, ಫಸ್ಟ್ ಪಾಯಿಂಟ್ ಸ್ಯಾಟಿಸ್ಫೈ ಆಗಲಿಲ್ಲ, ಇದು ಸ್ಯಾಟಿಸ್ಫೈ ಆಗುತ್ತೆ. ರಿಮೈನಿಂಗ್ ಫೋರ್ ಪಾಯಿಂಟ್ಸ್ ಸ್ಯಾಟಿಸ್ಫೈ ಆಗುತ್ತೆ, ಫಸ್ಟ್ ಒನ್ ಸ್ಯಾಟಿಸ್ಫೈ ಆಗಲಿಲ್ಲ. ಹಾಗಾಗಿ ಐದು ಪಾಯಿಂಟ್ ಸ್ಯಾಟಿಸ್ಫೈ ಆಗಬೇಕು, ಇದು ನಿಮಗೆ ನೈದರ್ ನಾರ್ ಆಗಿರುತ್ತೆ. ಯಾಕಂದರೆ ನೋ ಕನ್ಕ್ಲೂಷನ್ ಕೇಸ್ಗಳು ಬಂದಿಲ್ಲ ಹಾಗಾಗಿ. ಸೊ ಅದೇ ರೀತಿ ಐದರ್ ಆರ್ ಕೇಸಲ್ಲಿ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈ ರೀತಿ ಇದೆ, ನೋ ರಿವರ್ ಈಸ್ ಎ ಸಿ, ನೋ ಕ್ಲೌಡ್ ಈಸ್ ಸಿ. ಸೊ ನೋ ರಿವರ್ ಈಸ್ ಎ ಸಿ, ನೋ ಕ್ಲೌಡ್ ಈಸ್ ಸಿ ಅಂತ ಇದೆ. ಸಿ ಸಿ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ ಸಿ ಸಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗಿದು ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಯಿತು. ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳಿದ್ದಾನೆ, ನೀವು ಯಾವ ಸೈಡಿಂದ ಮೂವ್ ಆದರೂ ಆಲ್ಫಾಬೆಟಿಕಲ್ ಆರ್ಡರ್, ಯಾಕಂದರೆ ಎರಡು ಸೈಡ್ ನೋ ನೋ ಇದೆ. ಅಲ್ಲಿಗೆ ನಿಮಗೆ ಗೊತ್ತಿದೆ ನೋ ಪ್ಲಸ್ ನೋ ಅಂದರೆ ನೋ ಕನ್ಕ್ಲೂಷನ್. ಸೊ ಸ್ಟೇಟ್ಮೆಂಟಲ್ಲಿ ಅಥವಾ ಟೇಬಲಲ್ಲಿ ಬರ್ಕೊಂಡಿರೋ ನೋ ಪ್ಲಸ್ ನೋ ಅಂದರೆ ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ ಕೇಸ್ ಬಂತು. ನೆಕ್ಸ್ಟು ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆಯಾ ನೋಡಿ, ನಿಮಗೆ ಕೊಟ್ಟಿರೋ ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗಬೇಕು. ನೋ ಕ್ಲೌಡ್ ಈಸ್ ರಿವರ್, ನೋ ಕ್ಲೌಡ್ ಈಸ್ ರಿವರ್ ಆಗಲ್ಲ, ಯಾವುದೇ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಆಗಲ್ಲ, ನೋ ಪ್ಲಸ್ ನೋ ನೋ ಕನ್ಕ್ಲೂಷನ್ ಆಗುತ್ತೆ. ನೆಕ್ಸ್ಟು ಅಟ್ ಲೀಸ್ಟ್ ಸಮ್ ಕ್ಲೌಡ್ ಆರ್ ರಿವರ್. ಸೊ ಈ ಅಟ್ ಲೀಸ್ಟ್ ಅನ್ನೋ ವರ್ಡನ್ನು ನೆಗ್ಲಿಜಬಲ್, ಇದು ಇದನ್ನು ಕನ್ಸಿಡರ್ ಮಾಡಬೇಡಿ, ಇದು ನೆಗ್ಲಿಜಬಲ್ ವರ್ಡ್. ಅಟ್ ಲೀಸ್ಟು ಡೆಫಿನೆಟ್ಲಿ ಅಂತ ಕೊಡ್ತಾರೆ ನಿಮಗೆ, ಹಾಗಾಗಿ ಅದು ಎರಡೂ ನೆನಪಿರಲಿ ಆಸ್ಪಿರೆಂಟ್ಸ್. ಸೊ ಅಟ್ ಲೀಸ್ಟ್ ಮತ್ತು ಡೆಫಿನೆಟ್ ಅನ್ನೋ ವರ್ಡ್ ಏನಿದೆ, ಇದು ನಿಮಗೆ ನೆಗ್ಲಿಜಬಲ್ ವರ್ಡ್ಗಳು, ಎಕ್ಸಾಮಲ್ಲಿ ನೆನಪಿರಬೇಕು ಅಟ್ ಲೀಸ್ಟ್ ಆಗಲಿ ಅಥವಾ ಡೆಫಿನೆಟ್ ಆಗಲಿ. ಸೊ ಸೆಕೆಂಡ್ ಸ್ಟೇಟ್ ಕನ್ಕ್ಲೂಷನ್ಗೆ ಬಂದರೆ ಸಮ್ ಕ್ಲೌಡ್ ಆರ್ ರಿವರ್ ಅಂತ ಇದೆ. ಸೊ ನೋ ಪ್ಲಸ್ ನೋ ಇರೋದು, ಇಲ್ಲಿ ಎಲ್ಲೂ ನಿಮಗೆ ಸಮ್ ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ನೋ ಪ್ಲಸ್ ನೋ ನೋ ಕನ್ಕ್ಲೂಷನ್ ಆಯಿತು, ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗಿದೆ. ಎರಡು ಕನ್ಕ್ಲೂಷನಲ್ಲಿ ಸೇಮ್ ಸಬ್ಜೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕ್ಲೌಡ್ ರಿವರ್ ಇದೆ, ಸೊ ಕ್ಲೌಡ್ ರಿವರ್ ಇದೆ, ಸೇಮ್ ಸಬ್ಜೆಕ್ಟ್ ಆಯಿತು. ಸೊ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಸಮ್ ಕ್ಲೌಡ್ ಆರ್ ರಿವರ್. ಸೊ ಪಾಸಿಟಿವ್ ಕನ್ಕ್ಲೂಷನ್ ಅಂದರೆ ಅದು ಸಮ್ಮಿಂದ ಸ್ಟಾರ್ಟ್ ಆಗಿರಬೇಕು. ಸೊ ಇದೆ. ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು ಅಂದರೆ ನೋ ಇಂದ ಸ್ಟಾರ್ಟ್ ಆಗಿರಬೇಕು, ನೋ ಕ್ಲೌಡ್ ಈಸ್ ರಿವರ್ ಅನ್ನೋದು ಇದೆ. ಐದು ಕಂಡೀಷನ್ಗಳು ನಿಮಗೆ ಫಾಲೋ ಆಗ್ತಾ ಇದೆ ಅಂದರೆ ಸೊ ಇದು ನಿಮಗೆ ಐದರ್ ಆರ್ ಕೇಸ್ ಇನ್ ಸಿಲಾಗಿಸಮ್ಸ್, ಐದರ್ ಕನ್ಕ್ಲೂಷನ್ ಒನ್ ಆರ್ ಸೆಕೆಂಡ್ ಫಾಲೋಸ್. ಈ ರೀತಿ ನಿಮಗೆ ಐದರ್ ಆರ್ ಕ್ವೆಶನ್ಸನ್ನು ಕೇಳಿರ್ತಾರೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಹಾಗಾದರೆ ಥರ್ಡ್ ಕ್ವೆಶನ್,
ಆಲ್ ಡೆಸ್ಕ್ ಈಸ್ ಟೇಬಲ್ ಅಂತ ಇದೆ ಆಲ್ ಟೇಬಲ್ ಈಸ್ ಚೇರ್ ಸಮ್ ಚೇರ್ ಈಸ್ ವುಡ್ ಇದರ ಬೇಸ್ ಮೇಲೆ ನಿಮಗೆ ಎರಡು ಕನ್ಕ್ಲೂಷನ್ ಹೇಳಿದ್ದಾರೆ ಒಂದು ಆಲ್ ವುಡ್ ಈಸ್ ಡೆಸ್ಕ್ ಸೊ ವುಡ್ ಇಲ್ಲಿದೆ ಡೆಸ್ಕ್ ಇಲ್ಲಿದೆ ಅಲ್ಲಿಗೆ ಟೇಬಲ್ ಟೇಬಲ್ ಕ್ಯಾನ್ಸಲ್ ಮಾಡ್ಕೊಳ್ತೀರಾ ರೈಟ್ ಸೈಡ್ ಡಯಾಗ್ನಲ್ ಆಲ್ ಪ್ಲಸ್ ಆಲ್ ಆಲ್ ಆಯಿತು ಆಲ್ ಡೆಸ್ಕ್ ಆರ್ ಚೇರ್ ಆಯಿತು ಸೊ ಅಗೇನ್ ಚೇರ್ ಚೇರ್ ಕ್ಯಾನ್ಸಲ್ ಮಾಡಿದ್ರಿ ನೆಕ್ಸ್ಟು ಆಲ್ ಪ್ಲಸ್ ಸಮ್ ಆಗುತ್ತೆ ಸೊ ಅಲ್ಲಿಗೆ ಆಲ್ ಪ್ಲಸ್ ಸಮ್ ಅಂದರೆ ನಿಮಗೆ ಗೊತ್ತಿದೆ ಅದು ನೋ ಕನ್ಕ್ಲೂಷನ್ ನೋ ಪ್ಲಸ್ ಸಮ್ ಪ್ಲಸ್ ಆಲ್ ಆದರೆ ಸಮ್ ಆಲ್ ಪ್ಲಸ್ ಸಮ್ ಇರೋದ್ರಿಂದ ನೋ ಕನ್ಕ್ಲೂಷನ್ ಸೊ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇದೆ ಸೆಕೆಂಡ್ ಪಾಯಿಂಟ್ ಎರಡೂ ಕನ್ಕ್ಲೂಷನ್ ರಾಂಗ್ ಆಗಬೇಕು ಆಲ್ ವುಡ್ ಈಸ್ ಡೆಸ್ಕ್ ಆಲ್ ವುಡ್ ಈಸ್ ಡೆಸ್ಕ್ ಆಗಲ್ಲ ಯಾಕಂದರೆ ಡೆಸ್ಕು ಚೇರ್ ರಿಲೇಷನ್ಶಿಪ್ ಸಿಗುತ್ತೆ ಚೇರ್ ಚೇರ್ ಕ್ಯಾನ್ಸಲ್ ಆದಾಗ ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ ವುಡ್ಡಿಂದ ಡೆಸ್ಕಿಗೆ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಆಗಲ್ಲ ನೆಕ್ಸ್ಟ್ ಸಮ್ ವುಡ್ ಈಸ್ ನಾಟ್ ಡೆಸ್ಕ್ ಅಗೇನ್ ವುಡ್ಡಿಂದ ಡೆಸ್ಕಿಗೆ ರಿಲೇಷನ್ಶಿಪ್ ಇಲ್ಲ ಅಂದಮೇಲೆ ಸಮ್ ವುಡ್ ಈಸ್ ನಾಟ್ ಡೆಸ್ಕ್ ಅನ್ನೋದು ಆಗಲ್ಲ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಯಿತು ಸೇಮ್ ಸಬ್ಜೆಕ್ಟ್ ಇದೆಯಾ ನೋಡಿ ವುಡ್ಡು ಡೆಸ್ಕು ವುಡ್ಡು ಡೆಸ್ಕು ಸೇಮ್ ಸಬ್ಜೆಕ್ಟ್ ಇದೆ ಸೊ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕಂದ್ರೆ ಆಲ್ ಅಥವಾ ಸಮ್ಮಿಂದ ಸ್ಟಾರ್ಟ್ ಆಗಿರಬೇಕು ಇಲ್ಲಿ ಆಲಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಅನದರ್ ಒನ್ ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು ನೋ ಅಥವಾ ಸಮ್ ನಾಟ್ ಇರಬೇಕು ಸೊ ಇಲ್ಲಿ ಸಮ್ ವುಡ್ ಈಸ್ ನಾಟ್ ಡೆಸ್ಕ್ ಅಂದರೆ ಸಮ್ ನಾಟ್ ಇದೆ ಸೊ ಎಲ್ಲ ಐದು ಸ್ಟೇಟ್ಮೆಂಟ್ ಅಥವಾ ಐದು ಪಾಯಿಂಟ್ಸ್ ನಿಮಗೆ ಕರೆಕ್ಟ್ ಫಾಲೋ ಆಗ್ತಾ ಇದೆ ಅಂದರೆ ಸೊ ನಿಮ್ಮ ಆನ್ಸರ್ ಆಪ್ಷನ್ ಸಿ ಐದರ್ ಕನ್ಕ್ಲೂಷನ್ ಒನ್ ಆರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟು ಫೋರ್ತ್ ಕ್ವಶನ್ಸ್ ನೋಡ್ತಾ ಹೋಗೋಣ ಸೊ ಯಾವ ರೀತಿ ಫೋರ್ತ್ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದು ಸಮ್ ಮೇ ಆರ್ ಏಪ್ರಿಲ್ ಅಂತ ಹೇಳಿದ್ದಾರೆ ಅದೇ ರೀತಿ ನೋ ಏಪ್ರಿಲ್ ಈಸ್ ಜುಲೈ ಅಂತ ಹೇಳಿದ್ದಾರೆ ಆಲ್ ಜುಲೈ ಆರ್ ಜೂನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಅಷ್ಟೇ ಯಾವ ರೀತಿ ನೀವು ಫಾಲೋ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಬೋದು ಸೊ ಇಲ್ಲಿ ಚೆಕ್ ಮಾಡೋದಾದರೆ ಕನ್ಕ್ಲೂಷನ್ ನೋಡ್ಕೊಳ್ಳಿ ಆಲ್ ಮೇ ಆರ್ ಜೂನ್ ಅಂತ ಹೇಳಿದ್ದಾರೆ ಅಂದರೆ ಆಲ್ ಮೇ ಆರ್ ಜೂನ್ ಸೊ ನಿಮಗೆ ಮೇ ಮತ್ತು ಜೂನ್ಗಳು ಇಲ್ಲಿ ಸಿಗುತ್ತೆ ಸೊ ಅಲ್ಲಿಗೆ ಸಮ್ ಪ್ಲಸ್ ನೋ ಆಯಿತು ನಿಮಗೆ ಏಪ್ರಿಲ್ ಏಪ್ರಿಲ್ ಕ್ಯಾನ್ಸಲ್ ಮಾಡಿಕೊಂಡು ನೀವು ಬರಬೇಕು ಅಂದರೆ ಮೇ ಮತ್ತು ಜೂನ್ ಬೇಕು ಮೇ ಇರೋದು ಇಲ್ಲಿ ಸೊ ಮೇ ಇಲ್ಲಿದೆ ಅಂದರೆ ನಿಮಗೆ ಇಲ್ಲಿ ಏಪ್ರಿಲ್ ಏಪ್ರಿಲ್ ಕ್ಯಾನ್ಸಲ್ ಆದರೆ ಮೇ ಮತ್ತು ಜೂನ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ ಹಾಗಾದರೆ ಏಪ್ರಿಲ್ ಏಪ್ರಿಲ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸಮ್ ಪ್ಲಸ್ ನೋ ನಿಮಗೆ ಗೊತ್ತಿದೆ ಸಮ್ ಪ್ಲಸ್ ನೋ ಅನ್ನೋದು ಸಮ್ ನಾಟ್ ಅಂತ ಸೊ ಸಮ್ ನಾಟ್ ನೆಕ್ಸ್ಟು ಅಲ್ಲಿಗೆ ಸಮ್ ಮೇ ಈಸ್ ನಾಟ್ ಜುಲೈ ಅನ್ನೋದಾಯಿತು ನೆಕ್ಸ್ಟು ಜುಲೈ ಜುಲೈ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಸಮ್ ನಾಟ್ ಇದೆ ಸೊ ಸಮ್ ನಾಟಿಗೆ ನೀವು ನೆಕ್ಸ್ಟು ಸಮ್ ನಾಟ್ ಆಗಲಿ ಸಮ್ ನಾಟ್ ರಿವರ್ಸ್ಡ್ ಆಗಲಿ ಏನೇ ಆ್ಯಡ್ ಮಾಡಿದರೂ ಕೂಡ ಅದು ನೋ ಕನ್ಕ್ಲೂಷನ್ ಸೊ ಇಲ್ಲಿ ಸಮ್ ನಾಟಿಗೆ ನೀವೇನು ಮಾಡಬೇಕು ಜುಲೈ ಜುಲೈ ಕ್ಯಾನ್ಸಲ್ ಆಗುತ್ತೆ ಸಮ್ ನಾಟಿಗೆ ಆಲ್ ಆ್ಯಡ್ ಮಾಡಬೇಕು ಸೊ ಸಮ್ ನಾಟಿಗೆ ನೀವು ಆಲ್ ಆ್ಯಡ್ ಮಾಡಲಿಕ್ಕಾಗಲ್ಲ ಸೊ ಸಮ್ ನಾಟ್ ರಿವರ್ಸ್ ಅಥವಾ ಸಮ್ ನಾಟ್ ಪ್ಲಸ್ ಎನಿಥಿಂಗ್ ಅದು ನೋ ಕನ್ಕ್ಲೂಷನ್ ಸೊ ಅಲ್ಲಿಗೆ ನಿಮಗೆ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗ್ತಾ ಇದೆ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇದೆ ಯಾಕಂದರೆ ಸಮ್ ಪ್ಲಸ್ ನೋ ಮಾಡಿದಾಗ ಸಮ್ ನಾಟ್ ಬಂತು ಸಮ್ ನಾಟಿಗೆ ಆಲನ್ನು ಆ್ಯಡ್ ಮಾಡಿದ್ರೆ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇದೆ ಹಾಗಾಗಿ ಫಸ್ಟ್ ಒನ್ ಫಾಲೋ ಆಗಲ್ಲ ನೋ ಜೂನ್ ಈಸ್ ಮೇ ಅಂತ ಹೇಳಿದ್ದಾರೆ ಅಗೇನ್ ಜೂನ್ ಮತ್ತು ಮೇ ನಡುವೆ ರಿಲೇಷನ್ಶಿಪ್ ಇಲ್ಲೇ ಸಿಗ್ತಾ ಇದೆ ಸೊ ಜೂನ್ ಮತ್ತು ಮೇ ನಡುವೆಗೂ ರಿಲೇಷನ್ಶಿಪ್ ಇಲ್ಲ ಸೆಕೆಂಡ್ ಒನ್ನು ರಾಂಗ್ ನೋ ಕನ್ಕ್ಲೂಷನ್ ಕೇಸ್ ಬಂತು ಎರಡೂ ರಾಂಗ್ ಆಗ್ತಾ ಇದೆ ಸೇಮ್ ಸಬ್ಜೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಮೇ ಜೂನ್ ಜೂನ್ ಮೇ ಸಬ್ಜೆಕ್ಟ್ ಇಂಟರ್ಚೇಂಜ್ ಆದರೂ ನಡೆಯುತ್ತೆ ಸೇಮ್ ಸಬ್ಜೆಕ್ಟ್ ಇರಬೇಕು ಜೂನ್ ಜೂನ್ ಮೇ ಮೇ ಸರಿ ಇದೆ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಅಂದರೆ ಆಲಿಂದ ಅಥವಾ ಸಮ್ಮಿಂದ ಸ್ಟಾರ್ಟ್ ಆಗಿರಬೇಕು ಸೊ ಆಲಿಂದ ಒಂದು ಸ್ಟಾರ್ಟ್ ಆಗಿದೆ ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ನೋ ಅಥವಾ ಸಮ್ ನಾಟಿಂದ ಸ್ಟಾರ್ಟ್ ಆಗಿರಬೇಕು ಸೊ ಸಮ್ ನಾಟ್ ಅಥವಾ ನೋಯಿಂದ ಸ್ಟಾರ್ಟ್ ಆಗಿರಬೇಕು ಸೊ ಅದು ಕೂಡ ಇದೆ ಸೊ ಅಲ್ಲಿಗೆ ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಸೊ ನಿಮ್ಮ ಆನ್ಸರ್ ಹಾಗಾದರೆ ಫಸ್ಟು ಐದರ್ ಆರ್ ಕೇಸಲ್ಲಿ ಸೊ ಐದರ್ ಕನ್ಕ್ಲೂಷನ್ ಆಪ್ಷನ್ ಸಿ ಕನ್ಕ್ಲೂಷನ್ ಒನ್ ಆ್ಯಂಡ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ ಎಕ್ಸಾಮಲ್ಲಿ ಸೊ ನೋ ಕನ್ಕ್ಲೂಷನ್ ಕೇಸ್ ಬಂದಿದೆ ಅಂದರೆ ಮಾತ್ರ ನೀವು ನೋ ಕನ್ಕ್ಲೂಷನ್ ಕೇಸ್ ಬಂದಾಗ ನೆಕ್ಸ್ಟ್ ಚೆಕ್ ಮಾಡ್ತಾ ಹೋಗಿ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅದು ಐದರ್ ಆರ್ ಕೇಸ್ ಆಗಲ್ಲ ನೈದರ್ ಆರ್ ಕೇಸ್ ಆಗುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ ಸೊ ಅದೇ ರೀತಿ ನಮ್ಮದೇ ಆದಂತಹ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ ನಿಮಗೆ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಹಾಗೆ ಮುಂಬರುವಂತಹ ಏನು ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು